ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಮತ್ತು ನಮ್ಮ ವೀಕ್ಷಕರಿಗೆ. ಇವತ್ತಿನ ಈ ಎಪಿಸೋಡಲ್ಲಿ ಏನು ಡಿಸ್ಕಸ್ ಮಾಡೋಣ ಮತ್ತು ಏನು ಪ್ರಾಬ್ಲಮನ್ನು ನೋಡೋಣಪ್ಪ ಅಂತಂದ್ರೆ, ಇಲ್ಲಿ ಸ್ಟೆಂಬೋರ್ ದೊಡ್ಡ ಪ್ರಾಬ್ಲಮ್ ಮಾಡುತ್ತೆ. ಇದು ಪ್ಲಾಟೇ ಅದಕ್ಕರ್ಧ ಅಳಗಲ್ ಮಾಡುತ್ತೆ. ಇದು ಯಾವ ಥರ ಇದಕ್ಕೆ ನಿರ್ವಹಣೆ ಮಾಡಬೇಕು ಮತ್ತು ಇದನ್ನು ಯಾವ ಥರ ನಮಗೆ ಲಕ್ಷಣಗಳು ಕಾಣ್ತವ ಗಿಡದ್ದು ಮತ್ತು ಹೆಂಗೆ ಅದನ್ನು ಕಂಡುಹಿಡಿಬೇಕು ಅಂತನ್ನೋದನ್ನು ಎಲ್ಲ ಸವಿಸ್ತಾರವಾಗಿ ನೋಡೋಣಂತ. ಈ ಸ್ಟೆಮ್ ಬೋರ್ ಏನದಲ್ಲ, ಈ ಇದರ ಜೀವನ ಚಕ್ರನೇ ವಿಚಿತ್ರವಾಗಿದ. ಒಂದು ಸಮ್ ಡೇಸ್ ಒಂಥರ ಇರುತ್ತೆ, ಇನ್ನಷ್ಟು ದಿನಗಳವರೆಗೆ ಅದೊಂಥರ ಈಸ್ ಅದರ ಬಾಡಿ ಸೇಪ್ ಗೀಪ್ ಎಲ್ಲ ಇರ್ತದೆ. ಅದು ಸಾಯುವಾಗ ಅವಾಗೊಂಥರ ಅದರ ಬಾಡಿ ಇರ್ತದೆ. ಅದಕ್ಕೇನದ ಇದು ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ಕೋಬೇಕು ನಮ್ಮ ಪ್ಲಾಟಲ್ಲಿ. ಇದು ಮ್ಯಾಕ್ಸಿಮಮ್ ಇದು ಯಾವ ಇಯರ್ ಪ್ಲಾಟ್ಗಳಿಗೆ ಮತ್ತು ಯಾವ ಸ್ಟೇಜ್ ಪ್ಲಾಟ್ಗಳಿಗೆ ಜಾಸ್ತಿ ಪ್ರಾಬ್ಲಮ್ ಮಾಡುತ್ತೆ ಅಂತ ಇದನ್ನು ಎಲ್ಲ ಎಕ್ಸ್ಪ್ಲನೇಷನ್ ನೋಡೋಣಂಥದ್ರದ್ದು. ಯಾವ ಥರ ಜೀವನ ಚಕ್ರ ಅದ, ಅದನ್ನು ಹೆಂಗೆ ನಿರ್ವಹಣೆ ಮಾಡ್ಕೋಬೇಕು, ಅದರ ಗುಣಲಕ್ಷಣಗಳೇನು, ಯಾವ ಥರ ನಮಗೆ ಗಿಡ ಕಂಡ್ರೆ ಇದು ಅದ ಅಂತ ನಾವು ತಿಳ್ಕೋಬೇಕು ಅನ್ನೋದನ್ನೆಲ್ಲ ಎಕ್ಸ್ಪ್ಲನೇಷನಲ್ಲಿ ಮುಂದೆ ನೋಡೋಣಂತ. ಸ್ಟೆಂಬರ್ ಇದು ಮೋಸ್ಟ್ ಡೇಂಜರ್. ಇದು ಓನ್ಲಿ ಆ ವರ್ಷದ ಬೆಳೆ ಅಷ್ಟೇ ಹಾಳು ಮಾಡೋಂಗಿಲ್ಲ, ಆ ಗಿಡನೇ ಸರ್ವನಾಶ ಮಾಡ್ತದೆ. ಅದಕ್ಕೆ ಈ ಸ್ಟೆಂಬರ್ ನಿರ್ವಹಣೆ ಭಾಳ ಸೂಕ್ಷ್ಮ. ಇದಕ್ಕೆ ಯಾವುದೇ ರೀತಿಯಾದಂಥ ಔಷಧಗಳು ಇರೋಂಗಿಲ್ಲ, ಒಂದೆರಡು ಔಷಧ ಮ್ಯಾಲೆ ಸ್ಪ್ರೇಕಂತೂ ಔಷಧ ಇರಲ್ಲ. ಅದಕ್ಕೆ ನಾವು ಏನು ಮಾಡಿದ್ರು ಬಡ್ಡಿಗೆ ಗಿಡಕ್ಕೆ ಜೀವನ ಚಕ್ರ ಅದಪ್ಪ ಅಂತಂದ್ರೆ ಅದು ಬೇಸಿಗೆ ಟೈಮ್ದಾಗ ಅದಕ್ಕೆ ಎರಡು ರೆಕ್ಕಿ ಬರ್ತವೆ. ಇದೇ ಸ್ಟೆಂಬೋರ್ ಹುಳನೇ ಇರ್ತದಲ್ಲ, ಅದಕ್ಕೆ ಎರಡು ರೆಕ್ಕಿ ಬರ್ತವೆ, ಕಾಲು ಬರ್ತವೆ, ಅದಕ್ಕೆ ಎರಡು ಒಂಥರ ಮೀಸಿ ಥರ ಏನದಾವಲ್ಲ ಆ ರೀತಿ ಅದಕ್ಕೆ ಎರಡು ಕೂಗಲು ಎಳಿಯಂಥದ್ದು ಇದು ಬರ್ತದೆ. ಅದು ಇದು ಏನು ಮಾಡ್ತದೆ, ಆ ಏಪ್ರಿಲ್ ಮೇ ತಿಂಗಳದಾಗಂತೂ ಭಾಳ ಜೋರು ಇದು. ಆ ಟೈಮ್ದಾಗ ಹುಟ್ಟಿ ಆ ಗಿಡಕ್ಕೆ ತೂತು ಹೊಡೆದು ರಂಧ್ರ ಹಾಕಿ ಹೊರಗೆ ಬಂದುಬಿಡ್ತದೆ. ಯಾವುದು ಆ ರಂಧ್ರ ಹಾಕಿ ಹೊರಗೆ ಬರಬೇಕಾದ್ರೆ ಜೂನ್ ಜುಲೈ ತಿಂಗಳು ಕಂಪಲ್ಸರಿ ಇರ್ತದೆ. ಅದೇನು ಮಾಡ್ತದೆ ಆ ಟೈಮ್ದಾಗ ಜೂನ್ ಜುಲೈ ತಿಂಗಳ್ದಾಗ ನಮ್ಮ ಕೆಲಸ ಇರೋಂಗಿಲ್ಲ, ಅಲ್ಲಿ ಎಲ್ಲ ಬೋರ್ಡು ತುತ್ತ ಸುಣ್ಣ ಹೊಡೆದು ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ಆಮೇಲೆ ಅದಕ್ಕೇನದ ಯಾವುದೇ ಕೀಟನಾಶಕ ಹೊಡೆದ್ರೂ ಆ ಹುಳ ಸಾಯಂಗಿಲ್ಲ. ಆಮೇಲೆ ಅದೇನು ಮಾಡ್ತದೆ ತುಂಬ ಪ್ಲಾಟಿನ ತುಂಬ ಹರಿದಾಡ್ತದೆ. ಹರಿದಾಡಿ ಎಲ್ಲಿ ಬೇಕಲ್ಲಿ ಅದಕ್ಕೆ ಒಂದು ಸಣ್ಣ ಮೂಗಿರ್ತದೆ, ಅದಕ್ಕೆ ಆ ಮೂಗಿಲ್ಲ ತೂತು ಹಾಕೋದು ಒಳಗೆ ಗಿಡದಾಗೆ ಒಳಗೆ ಇಟ್ಬಿಡ್ತದೆ. ತೂತಿನಾಗೆ ಒಳಗೆ ತತ್ತಿ ಇಟ್ಬಿಡ್ತದೆ, ಪ್ರತಿ ಗಿಡದಾಗ ಎಲ್ಲ ಕಡೆ ಇಟ್ಬಿಡ್ತದೆ. ಇಲ್ಲೇ ಅಲ್ಲೇ ಅನ್ನೋದೇನಿಲ್ಲ, ಎಲ್ಲ ಕಡೆ ಇಟ್ಬಿಡ್ತದೆ. ಇದು ಜೂನ್ ಅಥವಾ ಜುಲೈ ತಿಂಗಳದಾಗ ವಿಶೇಷದ ತತ್ತಿ ಇಟ್ಟು ಹೋಗಿಬಿಟ್ಟಿರ್ತದೆ. ಆ ಮುಂದೆ ತತ್ತಿ ಅದು ತಂದು ಒಂದು ಎಲ್ಲ ಪ್ರೊಸೀಜ್ ಮುಗಿಸಿ ಆ ಹುಳ ಹುಟ್ಟಬೇಕಪ್ಪ ಅಂತಂದ್ರೆ ಸಣ್ಣ ನಾವು ಕೂಗ್ಲೆಳಿ ಅಂತೀವಲ್ಲ ಅಥವಾ ಒಂದು ಸೂಜಿ ಅಥವಾ ಡಬ್ಬಣ ಸೈಜ್ ಆಗ್ಬೇಕಂದ್ರೆ ಮಿನಿಮಮ್ 60 ದಿವಸ ಟೈಮ್ ತೊಗೋತು. ಆಮೇಲೆ ಇದು ಜುಲೈ, ಆಮೇಲೆ ಜುಲೈ ತಿಂಗಳದಾಗ ತತ್ತಿ ಇಟ್ಟು ಹೋಗಿಬಿಟ್ಟಿರ್ತದೆ ಅದು. ಆಮೇಲೆ ಮುಂದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎರಡು ತಿಂಗಳ 60 ದಿವಸ ಆಯ್ತಲ್ಲ. ಇದಾದ ನಂತರ ನಾವು ಅಕ್ಟೋಬರ್ ತಿಂಗಳದಾಗ ಚಟ್ನಿ ತೊಗೊಂಡಿರ್ತೀವಿ, ಅದು ಸಣ್ಣಗೆ ಮೇಯಕ್ಕೆ ಸ್ಟಾರ್ಟ್ ಮಾಡಿರ್ತದೆ. ಅದು ಅದೇ ಹುಟ್ಟಿ 60 ದಿವಸ ಅಂದ್ರೆ ಸಣ್ಣ ಒಂದು ಸೂಜಿ ಅಥವಾ ದಬ್ಬಣ ಸೈಜ್ ಇರ್ತದೆ. ಅದು ಗಿಡಕ್ಕೆ ಅಲ್ಲೇ ರಂಧ್ರ ಹಾಕಿರ್ತದೆ, ನಮ್ಮ ಕಣ್ಣಿಗೆ ಕಾಣಿಸೋಂಗಿಲ್ಲ ಅದು. ಆಮೇಲೆ ರಂಧ್ರ ಹಾಕಿ ಆ ಟೈಮ್ದಾಗ ಹೊಟ್ಟೆ ಬರೋಂಗಿಲ್ಲ, ಅದು ಅಲ್ಲೇ ತಿಂದು ಅದು ಹೊಟ್ಟೆ ಅಲ್ಲೇ ಇದಾಗಿರ್ತದೆ. ಮುಂದೆ ಅದು ಹೆಂಗೆ ಸೈಜ್ ದೊಡ್ಡದಾಗತ್ತಲ್ಲ ಆ ಟೈಮ್ದಾಗ ಅದು ಹೊಟ್ಟೆ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಮೇಲೆ ಅದು ನಮ್ಗೆ ಸೈಜ್ ಏಟಪ್ಪ ಅಂತಂದ್ರೆ ನಾವೇನೈತೀವಲ್ಲ ಒಂದು ಇಷ್ಟು ಸೈಜ್ ಏನಾಯ್ತಲ್ಲ ಇಲ್ಲಿ ವಿಡಿಯೋಳಗೆ ತೋರಿಸ್ತೀವಲ್ಲ ಈ ಸೈಜ್ ಆಗಬೇಕಪ್ಪ ಅಂತಂದ್ರೆ ಮಿನಿಮಮ್ ಅದಕ್ಕೆ ಮತ್ತೆ 50 ದಿವಸ ಟೈಮ್ ಬೇಕು. ನಾವು ಅಕ್ಟೋಬರ್ ಚಟ್ನಿದಿಂದ ಈ ಕಡೆ 60 ದಿವಸ ಅಂದರೆ ಒಳ್ಳೆ 60-70 ದಿವಸ ಪ್ಲಾಟಿಗೆ ನಮ್ಗೆ ಆಲ್ರೆಡಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ಅದು ಆ ಟೈಮ್ದಾಗ ಪ್ರೌಢಾವಸ್ಥೆಗೆ ಬೆಳೆದು ದಮ್ಮಾಗಿಬಿಟ್ಟಿರ್ತದೆ, ಒಂದು ಪೆನ್ನಿನ ಸೈಜ್ ಆಗಿಬಿಟ್ಟಿರ್ತದೆ. ಆ ಟೈಮ್ದಾಗ ನಮಗೆ ಅದರ ಎಫೆಕ್ಟ್ ಕಾಣಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೇನದ ಆ ಸೇಮ್ ಆಗಿ ತಿಂದು ಮುಂದೆ ಮತ್ತೆ ಏಪ್ರಿಲ್ದಾಗ ಅದೇನದ ತನ್ನ ಕೆಲಸ ಬಿಟ್ಟು ಎಲ್ಲ ತಿನ್ನೋದು ಬಿಟ್ಟು ಪ್ರೌಢಾವಸ್ಥೆ ಆಗಿ ಮತ್ತು ಅದು ಹೊಳ್ಳಿ ರಿಟರ್ನ್ ತನ್ನ ಜೀವನ ಚಕ್ರ ಸ್ಟಾರ್ಟ್ ಮಾಡೋದು. ಒಂದೇ ಹುಳ ಇದಿಷ್ಟೆಲ್ಲ ರಿಟರ್ನ್ ತನ್ನ ಸಂತಾನೋತ್ಪತ್ತಿ ಮಾಡಿ ನಮ್ಮ ದ್ರಾಕ್ಷಿ ಬೆಳೆ ಆಗಲಿ, ಆಮೇಲೆ ನಿಂಬೆ ಗಿಡ ಆಗಲಿ, ಆಮೇಲೆ ಮಾವಿನ ಗಿಡ ಅನ್ನಲಿ, ಮಾವಿನ ಗಿಡಕ್ಕಂತೂ ಭಾಳ ಎಫೆಕ್ಟ್ ಇದೆ, ಆಮೇಲೆ ಬೇವಿನ ಗಿಡಕ್ಕಲ್ಲಿ ಯಾವುದೇ ಗಿಡಕ್ಕೆ ಅದು ಒಳಗೆ ಸೇರಿಕೊಂಡು ಎಷ್ಟು ಹಾಳು ಮಾಡಿ ಗಿಡಗಳೇ ಒಣಗಿ ಹೋಗಿಬಿಡ್ತಾವೆ. ಇದಕ್ಕೆ ಏನದ ಕಂಟ್ರೋಲ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ
ಆ ತತ್ತಿ ಅಕ್ಕ ಹುಳ ಏನು ಇರ್ತದಲ್ಲ ಅದು ಜಿಟ್ಟಿ ಆ ಜಿಟ್ಟಿನ ಕಂಟ್ರೋಲ್ ಮಾಡೋಕೆ ನಮ್ಗೆ ಆಗಂಗಿಲ್ಲ. ನಾವು ಸಂಜೆ ಮುಂದೆ 7 ಅಥವಾ 8 ಸುಮಾರು ಪ್ಲಾಟ್ನ ಸಾಲು 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 ತಿರುಗಾಡ್ದೇವು ಅಂದ್ರೆ ಅದು ತಿತ್ತಿರ್ತದೆ, ಹಿಂಗೆ ಸೌಂಡ್ ಬರ್ತಿರ್ತದೆ, ಕರ್ 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 ಅಂದ ಹಿಂಗೆ ಕೆದರ್ತಿರ್ತದೆ. ಆ ಸೌಂಡಿನ ಮ್ಯಾಲೆ ಹುಡುಕಾಡ್ಕೊಂಡು ಹೋಗಿ ಹಿಡಿದು ಜೀವ ಹೊಡಿಬೇಕು. ಇದು ಒಂದು ಇಲ್ಲಪ್ಪ ಅಂತಂದ್ರೆ ಆ ಜೂನ್ ಜುಲೈ ಟೈಮ್ದಾಗ ಅಡ್ಮಿರ್ ಅಥವಾ ಲಿಸಂಟ ಲಿಸಂಟ ಅಥವಾ ಎಡ್ಮಿರ್ ಎರಡರತ ಒಂದು ಎರಡು 300 ಗ್ರಾಮ್ ಬಿಡಬೇಕು. ಅಂದ್ರೆ ಆಧಾರ ಬಿಡಬೇಕು ಇಲ್ಲ ಆಧಾರ ಬಿಡಬೇಕು. ಆ ಟೈಮ್ದಾಗ ಬಿಟ್ಟೆವು ಅಂದ್ರೆ ನಮ್ಮ ಗಿಡ ಮಿನಿಮಮ್ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳ ತನಕ ಗಿಡ ವಿಷಕಾರಿ ಇರ್ತದೆ. ಅದು ಸ್ಟಂಬರ್ ಗಟ್ಟಿ ಆ ಭೂಮಿಗೆ ಗಿಡಕ್ಕೆ ಅದಕ್ಕೆ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ಆ ಸ್ಟಂಬರ್ ತಿಂದ್ರೆ ಸತ್ತು ಹೋಗಿಬಿಡ್ತದೆ. ಮುಂದೆ ಅದು ತತ್ತಿ ಒಡೆದು ಹುಳ ಹುಟ್ಟಿ ಗಿಡಕ್ಕೆ ತಿನ್ನೋದ್ರಾಗೆ ಅಲ್ಲೇ ಸರ್ವನಾಶ ಆಗಿಬಿಡ್ತದೆ. ಯಾಕಂದ್ರೆ ಗಿಡ ವಿಷ ಇರ್ತದಲ್ಲ, ಅಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೋದು. ಮುಂದೆ ಆ ಟೈಮ್ದಾಗ ಒಂದು ವೇಳೆಕ ರೈತರಿಗೆ ಮರುವಿನ ಶಕ್ತಿ ಜಾಸ್ತಿ ಅಥವಾ ಇನ್ನೊಂದು ಏನದ ಆ ಟೈಮ್ದಾಗ ಅಷ್ಟೊಂದು ಇದು ಆಗಿರೋಂಗಿಲ್ಲ. ಒಂದು ವೇಳೆಕ ಬಿಟ್ಟರು ಉಳಿದಿತ್ತಪ್ಪ ಅಂತಂದ್ರೆ ನಾವೀಗ 60-65 ಬೇಡ 70 ದಿವಸ 70 ದಿವಸ ಆದ ನಂತರ ಗಿಡದಾಗ ಆಟೋಮೆಟಿಕ್ಕಾಗಿ ಶುಗರ್ ಸ್ಟಾರ್ಟ್ ಆಗಿರ್ತದೆ, ಶುಗರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ. ಆ ಟೈಮ್ದಾಗ ಅದು ತಿಲ್ಲಕ್ಕೂ ಜಾಸ್ತಿ ಮತ್ತು ಅದು ರುಚಿಯಾದಂಥ ಗಿಡನೇ ರುಚಿಯಾಗಿಬಿಡ್ತದೆ. ಅದಕ್ಕೆ ತಿಲ್ಲಕ್ಕೆ ಏನದ ಭಾರಿ ಆಹಾರ ಸಿಕ್ಕಂಗೆ ಆಗಿಬಿಡ್ತದೆ, ಭಾಳ ಸ್ಪೀಡ್ ತಿಲ್ಲಕ್ಕೆ ಚಾಲೂ ಮಾಡ್ತದೆ ಗಿಡಕ್ಕೆ. ಈ ಟೈಮ್ದಾಗ ಏನದ ಒಂದು ಗಿಡದ ಬಡ್ಡಿಗೋ ಅಥವಾ ಒಂದು ಸೈಡ್ ಉಲಾಂಡಿಗೋ ಹತ್ಕೊಂಡು ಬಿಡ್ತಂದ್ರೆ ಒಟ್ಟು ಆ ಸೈಡ್ ಭಾಗದ್ದೇನದ ಆ ಗಿಡದ್ದೇನದ ಗುನಿ ಒಟ್ಟು ಒಣಗಿ ಹೋಗಿಬಿಡ್ತದೆ. ಆ ಟೈಮ್ದಾಗ ನಾವು ಏನು ಮಾಡಿದ್ರೆ ಕಂಟ್ರೋಲ್ ಆಗಂಗಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲೊಂದು ಸಣ್ಣ ಸಜೆಷನ್ ಏನಪ್ಪ ಅಂತಂದ್ರೆ ಈ ಟೈಮ್ದಾಗ 300 ಗ್ರಾಮ್ ಅಡ್ಮಿರ ಮತ್ತು ಲಿಸಂಟ ಇದು ಏನಾಗಿಬಿಡ್ತದಪ್ಪ ಅಂದರೆ ಸ್ಟೆಂಬೋರ್ ಸಲುವಾಗೆ ಮಾಡ್ತದೆ. ಅಡ್ಮಿರ್ ಸ್ಟೆಂಬೋರ ವಿತ್ ಮಿಲಿಬಾಗ್ ಎರಡೂ ಮಾಡ್ತದೆ. ಆಮೇಲೆ ನಾವೇನು ಮಾಡಬೇಕು ಇಲ್ಲಿ ಅಡ್ಮಿರ ಇದೊಂದು ಸ್ವಲ್ಪ ಕಾಸ್ಟ್ಲಿ ಅದ. ಯಾಕಂದ್ರೆ 300 ಗ್ರಾಮ್ ಒಂದು ಎಕರೆ ಕಂದಕ್ರೆ 2 ಎಕರೆ 3 ಎಕರೆ ಪ್ಲಾಟ್ನವ್ರಿಗೆ ಒಂದು ಸ್ವಲ್ಪ ಇದು ಆಗುತ್ತೆ. ಆದರೂ ಸ್ವಲ್ಪ ಇದು ಅಡ್ಮಿರೇ ಹುಡುಕಾಡಿ, ಬಾಹ್ಯರ್ ಕಂಪ್ನಿದು ಅಡ್ಮಿರ್ ಹುಡುಕಾಡಿ ಅದನ್ನೇ ಬಿಟ್ಟರೆ ಅನುಕೂಲ. ಯಾಕಂದರೆ ಈಗ ನಮ್ಮ ಪ್ಲಾಟ್ನಾಗ ನಂದು ಒಂದು ಹಳಿ ಪ್ಲಾಟ್ ಐತೆ 15 ವರ್ಷದಿಂದ. ಅಂದರೆ ಒಂದು 3-4 ವರ್ಷದ ಹಿಂದೆ ಅಂತರೂ ಪೂರ ಒಟ್ಟು ಗಿಡ ಉಲಾಂಡಿ ಎಲ್ಲ ಹೋಗಿಬಿಟ್ಟಿದ್ದು. ಸುಮ್ಮನೆ ನಾವು ಮುಂದೆ ಅಕ್ಟೋಬರ್ದಾಗ ಚಟ್ನಿ ಮಾಡಿದೀವಿ ಮತ್ತು ಅದ್ರ ಬಡ್ಡಿಗೆ ಅಲ್ಲಿ ಇಲ್ಲಿ ಒಂದು ಕಡ್ಡಿ ಬೊಂಬೆ ಎದ್ದು ಬಂದು ಮುಂದೆ ಅದಕ್ಕೆ ಉಲಾಂಡ್ ಮಾಡಿಕೊಂಡು ಈಗ 2 ವರ್ಷ ಆಯಿತು. ಅದರ ಸ್ಟಂಬರೇ ನನ್ನ ಪ್ಲಾಟಿಗಿಲ್ಲ. ನಾನು ಪ್ರತಿ ಏನು ಮಾಡ್ತೀನಿ ಅಂದರೆ ಜೂನ್ ಜುಲೈದಾಗ 1 ಎಕರೆಗೆ 300 ಗ್ರಾಮ್ನಂತೆ ಏನು ಮಾಡ್ತೀನಿ ಲಿಸಂಟಾರೇ ಬಿಡ್ತೀನಿ ಇಲ್ಲ ಅಡ್ಮಿರಾರೇ ಬಿಟ್ಟಿರ್ತೀನಿ. ಆಮೇಲೆ ಮುಂದೆ ಈ ಮೂಮೆಂಟ್ನಾಗ ಏನು ಮಾಡ್ತೀನಿಪ್ಪ ಅಂತಂದ್ರೆ ಒಂದು 70-80 ದಿವಸನ ಈ ಮಧ್ಯದ ಅವಧಿ ಇರ್ತದಲ್ಲ ಅವಧಿಯೊಳಗೆ ಮತ್ತೆ 300 ಗ್ರಾಮ್ ಲಿಸಂಟಾರಿ ಬಿಟ್ಟಿರ್ತೀನಿ ಇಲ್ಲ ಅಂದರೆ ಅಡ್ಮಿರ. ಈಗ ಲಿಸಂಟ ಬಿಟ್ಟರೆ ಮಿಲಿಬಾಗ ಕೆಲಸ ಮಾಡೋಂಗಿಲ್ಲ. ಅಡ್ಮಿರೇ ಬಿಟ್ಟೆವು ಅಂದರೆ ಮಿಲಿಬಾಗ ವಿತ್ ಸ್ಟಂಬರ್ ಎರಡೂ ಕೆಲಸ ಮಾಡ್ತದೆ. ಈ ಟೈಮ್ದಾಗ ಸ್ಟಂಬರ್ ಬಿಟ್ಟೆವು ಅಂದ್ರೆ 1 ತಿಂಗಳ ತನಕ ಗಿಡಕ್ಕೆ ಆ ಹುಳ ತಿನ್ನಂಗಿಲ್ಲ. 1 ತಿಂಗಳ ತನಕ ತಿನ್ನಲಿಲ್ಲ ಅಂದರೆ 70 ದಿವಸ ಅಥವಾ 80 ದಿವಸ ಆಗಿರ್ತದೆ. ಸ್ಟಾಪಾಗಿ ಅಲ್ಲೇ ಕೂತ್ಬಿಟ್ಟಿರ್ತದೆ, ಸಾಯಂಗಿಲ್ಲ ಅದು ಅಲ್ಲೇ ಸ್ಟಾಪಾಗಿ ಕೂತ್ಬಿಡ್ತದೆ. ನಮ್ದು ಆಲ್ರೆಡಿ ಮಾಲ ಈಗ 80 ದಿವಸ ಆಯ್ತು ಅಂದ್ರೆ 110-120 ದಿವಸಕ್ಕೆ ನಮ್ಮ ಮಾಲ್ ಕಡಿಗೆ ಆಗಿಬಿಡ್ತದೆ, ನಮ್ಮ ಪ್ಲಾಟ್ನ ಬೆಳೆ ಕಡಿಗೆ ಆಗುತ್ತೆ. ಮುಂದೆ ಏನದ ಅದು ಪ್ರೌಢಾವಸ್ಥೆಗೆ ಬಂದುಬಿಡ್ತದೆ. ಅಷ್ಟೊಟ್ಟಿಗೆ ಇದ್ರೆ ಉಳಿದ್ರೆ ಅದು ಅಷ್ಟು ದಿನ ಉಪವಾಸ ಉಳಿದು ಬತ್ತಪ್ಪ ಅಂತಂದ್ರೆ ಮತ್ತೆ ಅದು ಕೇಟಾಗಿ ತಯಾರಾಗಿ ಮತ್ತೆ ಅದು ತನ್ನ ಜೀವನ ಚಕ್ರ ಸ್ಟಾರ್ಟ್ ಮಾಡ್ತದೆ. ಒಂದು ವೇಳೆಕ್ಕೆ ಅಷ್ಟು ದಿನ ಉಪವಾಸ ಇದ್ದು ಅದಕ್ಕೆ ತಾಳ್ಕೊಳ್ಳೋ ಕೆಪಾಸಿಟಿ ಇಲ್ಲಾರ್ಬೇಕು ಸತ್ತು ಹೋಗಿಬಿಡ್ತಂದ್ರೆ ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತದೆ. ಈ ರೀತಿ ಅದರ ಜೀವನ ಚಕ್ರದ ನಾವೇನು ಮಾಡಿದ್ರೆ ಅಡ್ಮಿರ್ ಮುಖಾಂತರನೇ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಇನ್ನಂದ್ರೆ ಇನ್ನೊಂದು ಬೇರೆ 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 ಔಷಧಿಗಳು ಅದಾವೆ ಇನ್ನು ಕಂಪ್ನಿಯವರು ಬೇರೆ ಬೇರೆ. ಆದರೆ ನಮಗೆ ಕರೆಕ್ಟಾಗಿ ರಿಸಲ್ಟ್ ಸಿಕ್ಕಿದ್ದು ಅಡ್ಮಿರ ಲಿಸಂಟ ಎರಡು ಬಿಟ್ಟರೆ ಮತ್ತು ಯಾವಕ್ಕೂ ರಿಸಲ್ಟ್ ಸಿಕ್ಕಿಲ್ಲ ನಮಗೆ. ಈಗ ಏನದ ಕೆಲವೊಬ್ಬರು ನಮಗೆ ಕಮೆಂಟ್ಸ್ ಮಾಡಿ ಭಾಳ ಜನ ಕೇಳ್ಯಾರ ಸ್ಟಂಬೋರ್ ರೀ ಸರ್ ಸ್ಟಂಬೋರ್ ಇಟ್ಟು ನಮ್ಮಲ್ಲಿ ಭಾಳ ಕಾಡಾಗತ್ತದ ರೀ ಅಂತಂದು ಅಂಥವ್ರು ಏನದ 80 ಅಥವಾ 85 ದಿವಸ ಅಥವಾ 90 ದಿವಸ ಆದರೂ ನಡೀತದೆ, ಏನು ತೊಂದರೆ ಇಲ್ಲ. 300 ಗ್ರಾಮ್ ಅಡ್ಮಿರ್ ಬಿಟ್ಬಿಟ್ಟೆವು ಅಂದರೆ ಅದು ಗಿಡನ ತಿನ್ನೋದು ಬಿಟ್ಬಿಡ್ತು. ತಿನ್ನೋದು ಬಿಟ್ಬಿಡ್ತಂದ್ರೆ ನಮ್ದು ಅದು ಹೊಳೆ ತಿನ್ನೋದು ಸ್ಟಾರ್ಟ್ ಮಾಡ್ಬೇಕನ್ನೋದ್ರಾಗೆ ನಮ್ಮದು ಪಡ್ದಂದು ಒಟ್ಟು ಮಾಲು ತಂದು ಕಡ್ದು ಹಾಕಿಬಿಟ್ಟಿರ್ತೀವಿ ನಾವು ಸೆಡ್ನಾಗ. ಹಂಗಾಗಿ ಅದು ಇದಿಷ್ಟೇ ಅದ್ರದ್ದು, ಮತ್ತೊಂದು ಏನು ಪ್ರೊಸೀಜ್ ಇಲ್ಲ. ಆಮೇಲೆ ಇನ್ನೊಂದು ಕೆಲವೊಂದು ಔಷಧ ಅದಾವೆ, ಅವು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೋ ಬಿಡ್ತೋ ನಮಗಂತೂ ಗೊತ್ತಿಲ್ಲ. ಇವು ಮಾತ್ರ ಸಕ್ಸಸ್ ಆಗಿವೆ ನಾವು ಇದ್ರೊಳಗೆ.